ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗ್ತಾ ಇದೆ. ಹೌದು, ಖಂಡಿತವಾಗ್ಲೂ ಇದು ಎಲ್ಲ ಗೃಹಲಕ್ಷ್ಮಿಯರಿಗೂ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ಹಾಗೆ ಯಾರಿಗೆಲ್ಲ ಹಣ ಜಮಾ ಆಗಿದೆ, ನಿಮ್ಗೆಲ್ಲ ಯಾವತ್ತಾಗತ್ತೆ, ಎಷ್ಟು ದಿನದೊಳಗೆ ಆಗತ್ತೆ, ಪ್ರತಿಯೊಂದು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿಬಿಡಿ, ಪೂರ್ತಿಯಾಗಿ ನೋಡಿ. ಯಾರೆಲ್ಲ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ದೀರಾ, ನನ್ನ ಹೆಸರು ಉಷಾ ಅಂತ. ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಆವಾಗ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಶನ್ ಬರುತ್ತೆ, ವಿಡಿಯೋನ ಮಿಸ್ ಮಾಡ್ದಲ್ಲೇ ನೋಡ್ಬೋದು. ಹಾಗೆ ಈ ವಿಡಿಯೋಸ್ ಎಲ್ಲ ಇಷ್ಟ ಆಗ್ತಿದೆ, ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ತುಂಬ ಜನ ವಿಡಿಯೋ ನೋಡ್ತೀರಾ ಆದರೆ ವಿಡಿಯೋಗೆ ಲೈಕೇ ಕೊಡ್ತಾ ಇಲ್ಲ, ಪ್ಲೀಸ್ ವಿಡಿಯೋಗೆ ಲೈಕ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಹಣ ಕಟ್ಟಾಗಲ್ಲ, ನನಗೆ ಮೋಟಿವೇಶನ್ ಸಿಗತ್ತೆ. ಇದೇ ರೀತಿ ರಾಜ್ಯ ಸರ್ಕಾರದ ಯೋಜನೆಗಳ ಬಗ್ಗೆ ಆಗಿರ್ಬೋದು, ಕೇಂದ್ರ ಸರ್ಕಾರದ ಯೋಜನೆಗಳಾಗಿರ್ಬೋದು, ಸ್ಕೀಮ್ಸ್ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ಕೂಡ ಏನೇ ಅಪ್ಡೇಟ್ ಬಂದು ನಾನು ನನ್ನ ಚಾನಲಲ್ಲಿ ವಿಡಿಯೋಸ್ ಮಾಡ್ತಾನೆ ಇರ್ತೀನಿ. ಸೊ ಹಾಗಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಗೆ ಈ ವಿಡಿಯೋಗೆ ಲೈಕ್ ಮಾಡೋದನ್ನ ಮರಿಬೇಡಿ, ಬೇಗ ಲೈಕ್ ಮಾಡಿಕೊಂಡು ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಿಮ್ಗೆ ಈಗಾಗಲೇ ಗೊತ್ತಿದೆ, ಗೃಹಲಕ್ಷ್ಮಿ 11ನೇ ಕಂತಿನ ಹಣದವರೆಗೂ ಎಲ್ಲರಿಗೂ ಜಮಾ ಆಗಿದೆ. ಎಲ್ಲರೂ 12-13ನೇ ಕಂತಿನ ಹಣ ಯಾವಾಗ ಬಿಡುಗಡೆ ಮಾಡ್ತಾರೆ, 400 ರೂಪಾಯಿ ಹಣ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಹೇಳ್ತಾನೆ ಇದ್ದಾರೆ ಅಂತ ಕಾಯ್ತಿರೋರ್ಗೆ ಖಂಡಿತವಾಗ್ಲೂ ಜಮಾ ಆಗೇ ಆಗತ್ತೆ. ಇನ್ನೂ ಒಂದ್ ಕಡೆ ಕೆಲವ್ರು ಅನ್ಕೊಂತಿರ್ತಾರೆ, ಅಯ್ಯೋ ನಮ್ಗಿನ್ನ 11ನೇ ಕಂತಿನ ಹಣನೇ ಜಮಾ ಆಗಿಲ್ಲ, ನೀವೆಲ್ಲರೂ ಆಗ್ಲೇ 12-13ನೇ ಕಂತಿನ ಹಣದ ಬಗ್ಗೆ ಹೇಳ್ತಿದ್ದೀರಾ ಅಂತ ಅನ್ನೋರ್ಗೆ ಇದು ಖಂಡಿತ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. ನಿನ್ನೆಯಿಂದಾನೇ ಗೃಹಲಕ್ಷ್ಮಿ ಯೋಜನೆದ 11ನೇ ಕಂತಿನ ಹಣ ಇನ್ನ 80,000 ಮಹಿಳೆಯರಿಗೆ ಜಮಾ ಮಾಡಿಲ್ಲ ಅಂದ್ಬಿಟ್ಟು ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳಿದ್ರು. ಅಂತವ್ರಿಗೆ ಅಂದ್ರೆ 11ನೇ ಕಂತು ಯಾರಿಗೆಲ್ಲ ಹಣ ಬಂದಿರ್ಲಿಲ್ಲ ಅವರಿಗೆ ನಿನ್ನೆಯಿಂದಾನೇ ಹಣ ಜಮಾ ಆಗಿದೆ. ದಯವಿಟ್ಟು ವಿಡಿಯೋ ನೋಡ್ತಿರೋರಲ್ಲಿ ಯಾರಿಗಾದ್ರೂ ಜಮಾ ಆಗಿದೆ ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ತುಂಬಾ ಜನಕ್ಕೆ ನಿನ್ನೆ ಜಮಾ ಆಗಿದೆ, ಇವತ್ತು ಜಮಾ ಆಗಿದೆ. ಅಕಸ್ಮಾತ್ ನಿಮ್ಗೆ 11ನೇ ಕಂತಿನ ಹಣ ಬಂದಿಲ್ಲ ಇನ್ನು ಅಂದ್ರೆ ದಯವಿಟ್ಟು ವೇಟ್ ಮಾಡಿ, ನಾಳೆ ಅಷ್ಟೊತ್ತಿಗೆ ಖಂಡಿತವಾಗ್ಲೂ ಬಂದೇ ಬರುತ್ತೆ. ನಿನ್ನೆ, ಇವತ್ತು, ನಾಳೆ ಅಷ್ಟೊತ್ತಿಗೆ ಪ್ರತಿಯೊಬ್ಬರಿಗೂ ಕೂಡ ಯಾರಿಗೆಲ್ಲ 11ನೇ ಕಂತಿನ ಹಣ ಬಂದಿರ್ಲಿಲ್ಲ ನಿಮ್ಗೆಲ್ಲ ಹಣ ಜಮಾ ಆಗೇ ಆಗತ್ತೆ 100%. ಆಲ್ರೆಡಿ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದರೆ ಪ್ಲೀಸ್ ವಿಡಿಯೋ ನೋಡ್ತಿರೋರಲ್ಲಿ ಯಾರ್ದಾದ್ರು ಇವತ್ತು ಅಥವಾ ನಿನ್ನೆ ಜಮೆ ಆಗಿದ್ರೆ ದಯವಿಟ್ಟು ನಿಮ್ಮ ಡಿಸ್ಟ್ರಿಕ್ಟ್ನ ಮೆನ್ಷನ್ ಮಾಡಿ, ಅವಾಗ ಬೇರೆಯವ್ರಿಗೂ ಕೂಡ ಗೊತ್ತಾಗತ್ತೆ. ಈಗ 11ನೇ ಕಂತಿನ ಹಣನೇ ಹಾಕಿದ್ದಾರೆ ಅಂದರೆ ಖಂಡಿತವಾಗ್ಲೂ ಆದಷ್ಟು ಬೇಗ 12 ಮತ್ತು 13ನೇ ಕಂತಿನ ಹಣ ಕೂಡ ಜಮೆ ಮಾಡೇ ಮಾಡ್ತಾರೆ. ವೇಯ್ಟ್ ಮಾಡಿ, ಈ ಸತಿ 400 ರೂಪಾಯಿ ಹಣ ಒಟ್ಟಿಗೆ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಗೌರಿ ಗಣೇಶ ಹಬ್ಬ ಅಷ್ಟೊತ್ತಿಗೆನೆ ಮಾಡ್ತೀವಿ ಅಂತ ಹೇಳಿದ್ರು, ಬಟ್ ಅಧಿಕಾರಿಗಳು ಹೇಳಿರೋ ಪ್ರಕಾರ ಈ ತಿಂಗಳು ಎಂಡ್ ಅಷ್ಟೊತ್ತಿಗೆ 12 ಮತ್ತು 13ನೇ ಕಂತಿನ ಹಣ ಜಮಾ ಆಗತ್ತೆ ಅಂತ ಹೇಳಿದ್ದಾರೆ. ಇದು ಖಂಡಿತವಾಗ್ಲೂ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು. 11ನೇ ಕಂತಿನ ಹಣ ನಿನ್ನೆಯಿಂದನೇ ಜಮೆ ಆಗಿದೆ, ಪ್ಲೀಸ್ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾರಿಗೆಲ್ಲ ಬಂದಿದೆ. ಹಾಗೆ 12 ಮತ್ತು 13ನೇ ಕಂತಿನ ಹಣ ಆದಷ್ಟು ಬೇಗ ಬಿಡುಗಡೆ ಮಾಡ್ಬೋದು. ಮೋಸ್ಟ್ಲಿ ಕಂಪ್ಲೀಟ್ ಆದ ತಕ್ಷಣ ಒಂದೆರಡ್ಮೂರು ದಿವಸ ಬಿಟ್ಟು ಈ 12-13ನೇ ಕಂತಿನ ಹಣ ಕೂಡ ಜಮೆ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅನ್ಸುತ್ತೆ. ಹಾಗಾಗಿ ಯಾರು ಕೂಡ ನಿರಾಶೆ ಆಗ್ಬೇಡಿ, ಯೋಜನೆ ನಿಲ್ಲಿಸ್ಬಿಡ್ತಾರೇನೋ ಅಥವಾ ಸ್ಟಾಪ್ ಆಗುತ್ತೇನೋ ಅಥವಾ ಸರ್ಕಾರದ ಬಳಿ ಹಣ ಇಲ್ಲ ಅಂತನೋ, ಎಲ್ಲ ಅಧಿಕಾರಿ CM ಸಿದ್ದರಾಮಯ್ಯ ಆಗಿರ್ಬೋದು ಅಥವಾ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಾಗಿರ್ಬೋದು, ಈ 5 ಗ್ಯಾರಂಟಿ ಸ್ಕೀಮ್ಸ್ಗಳೇನಿದೆ ಸಚಿವರೆಲ್ಲ ಅದನ್ನೇ ಹೇಳ್ತಾರದು. ಯಾವುದೇ ಕಾರಣಕ್ಕೂ ಕೂಡ ನಾವು ಯಾವ ಯೋಜನೆಗಳನ್ನು ಕೂಡ ರದ್ದು ಮಾಡಲ್ಲ, ಸ್ಟಾಪ್ ಮಾಡಲ್ಲ. ನಮ್ಮ ಸರ್ಕಾರ 5 ವರ್ಷ ಏನಿರುತ್ತೆ ಅಲ್ಲಿವರೆಗೂ ಕೂಡ ಈ ಗ್ಯಾರಂಟಿ ಸ್ಕೀಮ್ಸ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಹಣ ಬರೋ ತಡ ಆಗಿರ್ಬೋದು, ಬಟ್ ಯೋಜನೆ ಹಣ ಅಂತೂ ಖಂಡಿತವಾಗ್ಲೂ ನಿಮಗೆ ಯಾವುದೇ ಕಂತಿನ ಹಣ ಮಿಸ್ ಮಾಡ್ದಲೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅನ್ನಭಾಗ್ಯ ಯೋಜನೆದು ಅಷ್ಟೇ ಜೂನ್ ತಿಂಗಳದವರೆಗೂ ಬಂದಿದೆ. ಇನ್ನು ಜುಲೈ, ಆಗಸ್ಟ್, ಸೆಪ್ಟೆಂಬರ್ದು ಯಾವಾಗ ಬಿಡುಗಡೆ ಮಾಡ್ತಾರೆ ಅದ್ರದ್ದು ಏನಾರ ಅಪ್ಡೇಟ್ ಕೊಟ್ಟರೆ ಆಹಾರ ಸಚಿವರಿಂದ ಖಂಡಿತವಾಗ್ಲೂ ಅದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ತಿಳಿಸ್ತೀನಿ. ದಯವಿಟ್ಟು ಪ್ರತಿಯೊಬ್ಬ ಫಲಾನುಭವಿಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. 11ನೇ ಕಂತಿನ ಹಣ ಯಾರಿಗೆಲ್ಲ ಬಂದಿದೆ ದಯವಿಟ್ಟು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ಹಾಗೆ ಯಾರೆಲ್ಲ ವಿಡಿಯೋಗೆ ಇನ್ನೂ ಲೈಕ್ ಮಾಡಿಲ್ಲ ಈಗಲೇ ಲೈಕ್ ಮಾಡಿ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್, ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಹಾಗೆ ನೀವು ನನ್ನ ಯೂಟ್ಯೂಬ್ ಚಾನಲ್ ಶಾರ್ಟ್ಸ್ ನೋಡಿದ್ರೆ ಡೈಲಿ ನ್ಯೂಸ್ ಅಪ್ಡೇಟ್ಸ್ನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಪ್ಲೀಸ್ ಅದನ್ನ ಕೂಡ ಚೆಕ್ ಮಾಡಿ. ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡ್ಬೋದು, ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ. ಅಲ್ಲೂ ಕೂಡ ಮಿನಿ ವ್ಲಾಗ್ಸ್ ಆಗಿರ್ಬೋದು, ಕುಕಿಂಗ್ ವಿಡಿಯೋಸು, ಲಂಚ್ ಬಾಕ್ಸ್ ಐಡಿಯಾಸು, ಪ್ರತಿಯೊಂದು ಕೂಡ ಅದರಲ್ಲೂ ಅಪ್ಲೋಡ್ ಮಾಡ್ತಿರ್ತೀನಿ. ಹೀಗೆ ಸಪೋರ್ಟ್ ಮಾಡಿ, ಹೀಗೆ ಎನ್ಕರೇಜ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್, ನಮಸ್ಕಾರ.